ಕೊಹ್ಲಿಗಿಂತಲೂ ವೇಗವಾಗಿ ರನ್ ಗಳಿಸಿ ದಾಖಲೆ ಬರೆದ ಅಯ್ಯರ್. ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ನ್ಯೂಜಿಲೆಂಡ್ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿ ಮಿಂಚಿದ್ದಾರೆ. ಈ ಸರಣಿಯಲ್ಲಿ 217 ರನ್ ಗಳಿಸಿದ ಅವರು ಒಟ್ಟು 16 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅವರಿಗಿಂತಲೂ ಹೆಚ್ಚು ರನ್ಗಳನ್ನು ವೇಗವಾಗಿ ಗಳಿಸಿ ದಾಖಲೆ ಬರೆದಿದ್ದಾರೆ. ಶ್ರೇಯಸ್ ಅಯ್ಯರ್ ಈವರೆಗೂ 16 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ಆಡಿದ್ದು 1 ಶತಕ 8 ಅರ್ಧಶತಕ ಸೇರಿ ಒಟ್ಟು 748 ರನ್ ಗಳಿಸಿ ದಾಖಲೆ ಮೈಲುಗಲ್ಲು ನೆಟ್ಟಿದ್ದಾರೆ. ಭಾರತದ ಬ್ಯಾಟ್ಸ್ಮನ್ ಒಬ್ಬರು ತಮ್ಮ ವೃತ್ತಿ ಜೀವನದ ಆರಂಭದ 16 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ ಗಳಿಸಿದ ಅತ್ಯಧಿಕ ರನ್ ಇದಾಗಿದೆ. ಇತ್ತ ವಿರಾಟ್ ಕೊಹ್ಲಿ ತಮ್ಮ ವೃತ್ತಿ ಆರಂಭದ ಮೊದಲ 16 ಇನ್ನಿಂಗ್ಸ್ಗಳಲ್ಲಿ 655 ರನ್ ಗಳಿಸಿದ್ರು. ಜೊತೆಗೆ ಟೀಂ ಇಂಡಿಯಾ ಮಾಜಿ ಕ್ರಿಕೆಟರ್ ನವಜೋತ್ ಸಿಂಗ್ ಸಿಧು 725 ರನ್ ಹಾಗೂ ಶಿಖರ್ ಧವನ್ 584 ರನ್ ಗಳಿಸಿದ್ರು. 4ನೇ ಕ್ರಮಾಂಕದಲ್ಲಿ ಅಯ್ಯರ್ ಶೈನ್. ಟೀಂ ಇಂಡಿಯಾ ಬಹುದಿನಗಳಿಂದ ಎದುರಿಸ್ತಾ ಇದ್ದ ಸಮಸ್ಯೆಯನ್ನ ಶ್ರೇಯಸ್ ಅಯ್ಯರ್ ನಿವಾರಣೆ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಎಲ್ಲ ಏಕದಿನ ಪಂದ್ಯಗಳಲ್ಲಿ ಶ್ರೇಯಸ್ ಅಯ್ಯರ್ ಸೇರಿದಂತೆ ಕೇವಲ 2 ಆಟಗಾರರು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ ಶತಕ ಗಳಿಸಿದ್ದಾರೆ. 1988 ಮಾರ್ಚ್ನಲ್ಲಿ ಮೋಹಿಂದರ್ ಅಮರ್ನಾಥ್ ಔಟ್ ಆಗದೆ 102 ರನ್ ಗಳಿಸಿದ್ರು. 32 ವರ್ಷಗಳ ಬಳಿಕ ಅಂದರೆ ಬುಧವಾರ ನಡೆದ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ 103 ರನ್ ಪೇರಿಸಿದ್ರು. ಭಾರತದ 4 ಬ್ಯಾಟ್ಸ್ಮನ್ಗಳು ಮಾತ್ರ ಕಳೆದ 5 ವರ್ಷಗಳಲ್ಲಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ 100+ ಗಳಿಸಿದ್ದಾರೆ. 2016 ಜನವರಿಯಲ್ಲಿ ಮನೀಶ್ ಪಾಂಡೆ ಔಟ್ ಆಗದೆ 104 ರನ್ ಗಳಿಸಿದ್ರು. 2017 ಜನವರಿಯಲ್ಲಿ ಯುವರಾಜ್ ಸಿಂಗ್ 150 ರನ್, 2018 ಅಕ್ಟೋಬರ್ನಲ್ಲಿ ಅಂಬಾಟಿ ರಾಯುಡು 100 ರನ್ ಹಾಗೂ 2020 ಫೆಬ್ರವರಿಯಲ್ಲಿ ಶ್ರೇಯಸ್ ಅಯ್ಯರ್ 103 ರನ್ ದಾಖಲಿಸಿದ್ದಾರೆ. 2020 ಹೆಚ್ಚು ರನ್ ಗಳಿಕೆ. ಈ ವರ್ಷ ಇಲ್ಲಿವರೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೆಚ್ಚು ರನ್ ಗಳಿಸಿದ ಅಗ್ರ 4 ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಭಾರತದ 3 ಬ್ಯಾಟ್ಸ್ಮನ್ಗಳೇ ಇರೋದು ವಿಶೇಷ. ಈ ಪಟ್ಟಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಅಗ್ರಸ್ಥಾನದಲ್ಲಿದ್ದರೆ ಅಯ್ಯರ್ 2ನೇ ಸ್ಥಾನದಲ್ಲಿದ್ದಾರೆ. ಕೆಎಲ್ ರಾಹುಲ್ 673 ರನ್ ಹಾಗೂ ಶ್ರೇಯಸ್ ಅಯ್ಯರ್ 463 ರನ್ ದಾಖಲಿಸಿದ್ದಾರೆ. ಉಳಿದಂತೆ 3ನೇ ಸ್ಥಾನದಲ್ಲಿರುವ ದಕ್ಷಿಣ ಆಫ್ರಿಕಾದ ಕ್ವಿಂಟನ್ ಡೆಕಾಕ್ 438 ರನ್ ಹಾಗೂ 4ನೇ ಸ್ಥಾನದಲ್ಲಿರುವ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ 419 ರನ್ ಗಳಿಸಿದ್ದಾರೆ. ಕೆಎಲ್ ರಾಹುಲ್ ಈ ವರ್ಷ ಅದ್ಭುತ ಬ್ಯಾಟಿಂಗ್ ಹಾಗೂ ಕೀಪಿಂಗ್ ಪ್ರದರ್ಶನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ ಶ್ರೇಯಸ್ ಅಯ್ಯರ್ ಕೂಡ ಅದ್ಭುತ ಬ್ಯಾಟಿಂಗ್ ತೋರಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಅಯ್ಯರ್ ತಮ್ಮ ಮೊದಲ ಏಕದಿನ ಶತಕವನ್ನು ಗಳಿಸಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.